संघ परिवार मुखंड कलड़क प्रभाकर भट विरुद्ध एफआईआर दाखलागिदे। श्रीरंगपट्टण टाउन पोलिस ठाणे मोकदमे हूडलागिदे। संघ परिवार मुखंड कलड़क प्रभाकर भट विरुद्ध एफआईआर दाखलागिदे। श्रीरंगपट्टण टाउन पोलिस ठाणे मोकदमे दाखलागिदे। होरटगार्ति नज्मा नजीर दूर आधरिसि एफआईआर दाखल माडलागिदे। महिळेयरन्न चुडायिसि अवमानिसि दौर्जन्यक्के प्रचोदिसि धर्मगळ मध्ये एत्तिकट्टि गलभेयन्न ನಡೆಸಿದ್ದಾರೆ ಅಂತ ಹೇಳಿಕೆ ಕೊಟ್ಟ ಆರೋಪ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ ಕೂಡ ತೆರೆಯುವಂತೆ ದೂರನ್ನ ನೀಡಲಾಗಿದೆ। ಹೋರಾಟಗಾರ್ತಿ ನಜ್ಮಾ ನಜೀರ್ ದೂರನ್ನ ಕೊಟ್ಟಿದ್ದಾರೆ। ಡಿಸೆಂಬರ್ 24 ರ ಭಾನುವಾರ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದ ಪ್ರಭಾಕರ್ ಭಟ್ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಹನುಮ ಜಯಂತಿಯಲ್ಲಿ ಭಾಷಣವನ್ನ ಮಾಡಿದ್ರು। ಈ ಹಿನ್ನೆಲೆಯಲ್ಲಿ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ। ಐಪಿಸಿ ಸೆಕ್ಷನ್ 354 294 509 506 153 ಎ 295 295 ए 298 अडियल एफआईआर अन्नु दाखलु माडलागिदे। एरडु दिनद हिंदे कलड़क प्रभाकर भट एनु मातादिद्रु अन्नोदन्न केळोण बन्नि। ಅಂತ ಭೂಮಿಯಲ್ಲಿ ಗುಡ್ಗಾಲು ಮುಸ್ಕಲು ಆನ್ ಮಾಡ್ತೀರಾ ನೀವು? ನೀವು ಮುಸ್ಕಲು ಆನ್ ಮಾಡಬೇಕಾದ್ರೆ ಮತ್ತೆ ಮುಧನವಂತ ದೇಶಕ್ಕೆ ಹೋಗಿ, ನಮ್ಮ ದೇಶದಲ್ಲಿ ಇರುವಾಗೆಲ್ಲ ನೀವು ಈ ದೇಶದಲ್ಲಿ ಇರಬೇಕಾದ್ರೆ ಎಲ್ಲರಾಗಿ ಇರಬೇಕು ನೀವು। ಇನ್ನೊಂದು ಗಂಭೀರವಾಗಿ ಯೋಚನೆ ಮಾಡಬೇಕಾದಂತ ವಿಷಯ ಅಂದ್ರೆ ಆ ಹೆಣ್ಣು ಮಗನಿಗೆ ಶಾಬಾಸ್ ಗಿರಿಯನ್ನು ಕೊಟ್ಟಿರುವಂತದ್ದು ಮೊತ್ತಮೊದಲು ಕೊಟ್ಟಿರುವಂತದ್ದು ಅಲ್ಕೈದ ಅಂತ ಹೇಳುವಂತ ಒಂದು ದೇಶದ್ರೋಹಿ ಭಯೋತ್ಪಾದಕ ಸಂಘಟನೆ ಪ್ರಮುಖ ಆಲ್ ಜವಾಹಿರಿಯಿಂದ ಅವನಿಗೆ ಶಾಬಾಸ್ ಗಿರಿಯನ್ನು ಕೊಟ್ಟಿರುವಂತದ್ದು ಹಣವನ್ನು ಕೊಟ್ಟಿರುವಂತದ್ದು। ಸಂಸದ ಪ್ರತಾಪ್ ಸಿಂಹರಿಂದ ಸೋಮೇರಿ ಸಿದ್ಧ ಎಂಬ ಪದ ಬಳಕೆಗೆ ವಿರುದ್ಧವಾಗಿ ಕಾಂಗ್ರೆಸ್ ನಿಂದ ಪ್ರತಿಭಟನೆ ಮಾಡಲಾಗ್ತಿದೆ। ಸಿಎಂ ಸಿದ್ದರಾಮಯ್ಯನವರಿಗೆ ನಿಂದಿಸಿದ್ದಾರೆ ಅಂತ ಕಾಂಗ್ರೆಸ್ ಆಕ್ರೋಶವನ್ನ ಹೊರಹಾಕಿದೆ। ಸಂಸದ ಪ್ರತಾಪ್ ಸಿಂಹ ಕಚೇರಿ ಮುಂಭಾಗದಲ್ಲಿ ಕಾಂಗ್ರೆಸ್ ದಿಢೀರ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ। ಟೈರ್ಗೆ ಬೆಂಕಿಯನ್ನ ಹಚ್ಚಿ ರಸ್ತೆಯನ್ನ ಬಂದ್ ಮಾಡಿ ದಿಢೀರ್ ಪ್ರತಿಭಟನೆಯನ್ನ ಕಾಂಗ್ರೆಸ್ ಮಾಡ್ತಾ ಇದೆ। ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಸೇರಿ ಹಲವರಿಂದ ದಿಢೀರ್ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಿದೆ। ಸದಕ್ಕೆ ಎಲ್ಲರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ। ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಪೊಲೀಸರು। ಪ್ರತಾಪ್ ಸಿಂಹ ಕಚೇರಿ ಮುಂದೆ ಕಾಂಗ್ರೆಸ್ ನಿಂದ ಪ್ರೊಟೆಸ್ಟ್ ಅನ್ನು ಮಾಡಲಾಗ್ತಿದೆ। ಕಾಂಗ್ರೆಸ್ಸಿಗರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳುವಂತದ್ದು ಇಷ್ಟೇನೆ ಸರ್, ನಾನು ಬಹಳ ಕಟುವಾಗಿ ಶಬ್ದವನ್ನು ಬಳಸಕ್ಕೆ ಇಷ್ಟಪಡಲ್ಲ, ಆದರೂ ಕೂಡ ತುಂಬಾ ಕೆಣಕಿದ್ರೆ ಅದಕ್ಕೋಸ್ಕರ ಹೇಳ್ತೀನಿ। ನಿಮಗೆ ನಿಜವಾಗ್ಲೂ ಕೂಡ ತಾಕತ್ತು ಇದ್ರೆ ದಮ್ಮ ಇದ್ರೆ ನನ್ನ ಮೇಲೆ ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ನನ್ನ ಮೇಲೆ ಅಭಿವೃದ್ಧಿ ವಿಚಾರಗಳನ್ನು ಇಟ್ಕೊಂಡು ನನ್ನ ಮೇಲೆ ಹೋರಾಟ ಮಾಡಿ। ಅಭಿವೃದ್ಧಿ ವಿಚಾರನ ನಾನು 9.5 ವರ್ಷದಲ್ಲಿ ಏನು ಕೆಲಸ ಮಾಡಿದಿನಿ, ನೀವು 40 ವರ್ಷದಲ್ಲಿ ಏನು ಕಟ ಹಾಕಿದ್ರಿ ಅದನ್ನ ಇಟ್ಕೊಂಡು ನೀವು ಜನರ ಮುಂದೆ ಹೋಗಿ। ನಾನು 9.5 ವರ್ಷದಲ್ಲಿ ಜನಕ್ಕೆ ಏನೇನು ಮಾಡಿದಿನಿ ಅದನ್ನ ಇಟ್ಕೊಂಡು ನಾನು ಜನರ ಎದುರುಗಡೆ ಹೋಗ್ತೀನಿ। ಜನ ರಾಜ್ಯದಲ್ಲಿ